ವಿಚಾರ ಹೇಳಿ ನಮ್ಮ ವಿಚಾರ ಹೇಳ್ತೀವಿ ಅನ್ನತಕ್ಕಂಥದ್ದು ಮುಕ್ತವಾಗಿರ್ತಕ್ಕಂತಹ ವಿಚಾರ ಲಹರಿಯಲ್ಲಿ ಭಾವನೆಗಳನ್ನ ವಿಚಾರಗಳನ್ನ ವ್ಯಕ್ತಪಡಿಸಿದಂತ ವ್ಯಕ್ತಿ ಹೇಗೆ ಧರ್ಮ ಸ್ಥಾಪಕನಾಗ್ಲಿಕ್ಕೆ ಸಾಧ್ಯ? ಮತ ಬೇರೆ. ಈ ಉದಾಹರಣೆಗೆ ವೈದಿಕ ಧರ್ಮದಲ್ಲಿ ಅದ್ವೈತ ಮತ, ದ್ವೈತ ಮತ, ವಿಶಿಷ್ಟಾದ್ವೈತ, ವಿಶೇಷಾದ್ವೈತ, ಬೇರೆ ಬೇರೆ ದೇವರುಗಳ, ಸೈದ್ಧಾಂತಿಕ ದೇವರಲ್ಲ ಸೈದ್ಧಾಂತಿಕ ವಿಚಾರಗಳು ಬೇರೆ ಬೇರೆ. ಹೇಗೆ ಧರ್ಮ ಆಗ್ತದೆ ಅನ್ನತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇಲ್ಲ. ಅದು ಅದು ಧರ್ಮ ಅಲ್ಲ ಮತ. ಅದು ಸರಿ, ನೀವ್ ಹೇಳೋದು ಮತ ಅನ್ನೋ ಶಬ್ದಕ್ಕೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅವು, ಆದ್ರೆ ಲಿಂಗಾಯತ ಅನ್ನೋದು ಕೇವಲ ಒಂದು ಮತವಲ್ಲ, ಇದಕ್ಕೊಂದು ಸಿದ್ಧಾಂತ ಇದೆ, ಸಾಧನೆ ಇದೆ. ಸಿದ್ಧಾಂತ ಮೆಟಾಫಿಸಿಕ್, ಜೀವ ಜಗತ್ತು ಈಶ್ವರ ಈ ಮೂರನ್ನು ಕೂಡ ನಂಬುವಂತ ಮಹತ್ತರವಾದಂತ ಒಂದು ಸಿದ್ಧಾಂತ ಇದೆ. ಧರ್ಮಗಳು ನಂಬತಕ್ಕಂಥದ್ದು ವಿಭಿನ್ನ ಹೇಗಾಗ್ತದೆ? ಶೂನ್ಯ ಸಿದ್ಧಾಂತ ನಮ್ದು. ಅದೇ, ಇದಕ್ಕೆ ನೀವು ಒಂದು ಬಹಳ ದೊಡ್ಡ ಒಂದು ಸಾಮಾಜಿಕ ಚರ್ಚೆಯನ್ನು ಏರ್ಪಡಿಸಿ ತಿಳಿದ್ರೆ ಹಿಂದೂ ಧರ್ಮದ ಮಹಾನ್ ಅಂತ ಹೇಳಿದ್ರೆ ಪ್ರತಿಪಾದಕರಾಗಿರ್ಬೋದು ಅಥವಾ ಗುರುಗಳು ಮೇಧಾವಿಗಳ ಜೊತೆ ಮಾತುಕತೆ ನಡೆಸಿ ಅವರು ಹಿಂದಿನ ಕಾಲದಲ್ಲಿ ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯ ಇಂಥದೆಲ್ಲ ಜನರ ಮಧ್ಯೆ ನಡೆದಂತಹ ವಾದ ಸ್ಪರ್ಧೆಯ ರೀತಿಯಲ್ಲಿ ಜನನ್ನ ತೀರ್ಮಾನ ಮಾಡ್ಲಿ, ನೀವೇಕೆ ಏಕಾಏಕಿಯಾಗಿ ಧರ್ಮ ಎಲ್ಲೂ ಎಲ್ಲೂ ಕೂಡ ಬಸವಣ್ಣನವರು ಇದು ಧರ್ಮವಾಗಬೇಕು ಅಂತ ಹೇಳಿರೋದಿದ್ಯಾ? ನೋಡಿ ನೋಡಿ, ಹೇಳಿರೋದಿದ್ಯಾ? ಕೇಳಿ ಸ್ವಲ್ಪ, ಹೇಳಿರೋದಿದ್ಯಾ? ಕೇಳಿ ಪೂರ್ತಿ ನಾ ಹೇಳೋದು. ಯೇಸು ಕ್ರಿಸ್ತ ತಾನು ಕೇವಲ ವಿಚಾರಗಳನ್ನ ಬೋಧೆ ಮಾಡ್ತಾ ಹೋದ. ಕಾಲಾನಂತರದಲ್ಲಿ ಸೈಂಟ್ ಪಾಲ್ ಮುಂತಾದವರು ಅವನ ವಿಚಾರಧಾರೆಯಲ್ಲಿ ಒಂದು ಧರ್ಮವನ್ನ ಗುರುತಿಸಿ ಅದಕ್ಕೊಂದು ವ್ಯವಸ್ಥಿತವಾದಂತ ರೂಪವನ್ನ ಕೊಟ್ರು. ಬುದ್ಧ ಕಥೆಗಳನ್ನ ಹೇಳ್ಕೊಳ್ತಾ, ಬೋಧೆಯನ್ನ ಮಾಡ್ಕೊಳ್ತಾ, ಸಿದ್ಧಾಂತಗಳನ್ನ ಹೇಳ್ಕೊಳ್ತಾ ಹೋದ. ಅವನ ಕಾಲದಲ್ಲಿ ಬೌದ್ಧ ಧರ್ಮ ಹುಟ್ಟಲಿಲ್ಲ. ಆನಂತರ ಬೌದ್ಧ ಭಿಕ್ಕುಗಳೆಲ್ಲ ಸೇರಿ ಒಂದು ಜಾಗದಲ್ಲಿ ಚಿಂತನೆ ಮಾಡಿ ಇದು ಒಂದು ಧರ್ಮ ಅಂತ ಅದಕ್ಕೊಂದು ರೂಪ ಕೊಟ್ರು, ಹಾಗೆ ಬಸವಣ್ಣನು. ಆದ್ರೆ ಶರಣರು ಹೇಳಿದ್ದಾರೆ, ಕೊರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಎನಗು ನಿನಗು ಬಸವಣ್ಣನ ಧರ್ಮವಯ್ಯ, ಈ ರೀತಿ ಸ್ಪಷ್ಟವಾಗಿ ಶರಣರು ಹೇಳ್ಬಿಟ್ಟಿದ್ದಾರೆ. ಅನೇಕ ಧರ್ಮಗಳಲ್ಲಿ ಒಂದು ವಿಭಿನ್ನವಾಗಿರತಕ್ಕಂತ ಆಚಾರ, ನಡೆ, ನುಡಿ, ಉಡುಗೆ ತೊಡುಗೆ ಅಂತ ಇರ್ತದೆ. ನೀವೊಂದು ಲಿಂಗ ಧಾರಣೆ ಬಿಟ್ರೆ ಹೇಗೆ ವಿಭಿನ್ನರಾಗಿದ್ದೀರಾ? ಈಗ ಈಗ ವಿರಕ್ತ ಸಂಪ್ರದಾಯರು ಆಗಿರ್ಬೋದು, ಜಂಗಮರಾಗಿರ್ಬೋದು, ಇದೆಲ್ಲ ಹಿಂದೂ ಧರ್ಮದ ಬೇರೆ ಬೇರೆ ಮತಗಳಲ್ಲೂ ಕಾಣಬಹುದು ತಾನೆ. ಕಾವ್ಯಾಂಚನ ಹಿಂದೂ ಧರ್ಮದ ಸ್ವತ್ತಲ್ಲ, ಇದು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮ ಬರುತ್ತೆ ಹೊರತು ಭಾರತೀಯ ಸಂಸ್ಕೃತಿ ಒಂದಿದೆ, ಅದು ಮೂಲ ಪುರುಷ ಶಿವನಿಂದ ಬಂದಿದ್ದ ಒಂದು ಸಂಸ್ಕೃತಿ. ಆದ್ರಿಂದ ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ನೀವು ಹೇಳೋದು ಶಿವನನ್ನ ಹಿಂದೂ ಆಗಿ ಮತಾಂತರಗೊಳಿಸಿದ್ರು ಅಂತ ಹೇಳ್ತೀರಾ? ಹಾಗಲ್ಲ, ಮೊಟ್ಟ ಮೊದಲನೇ ಯೋಗಿ ರಾಜ ಶಿವ, ಆದಿಯೋಗಿ. ಹಾ, ಆದಿಯೋಗಿ. ಆದ್ದರಿಂದ ಆತನಿಂದ ಒಂದು ಭಕ್ತಿ ಪರಂಪರೆ ಈ ದೇಶದಲ್ಲಿ ಹುಟ್ಟಿದೆ. ಆದ್ದರಿಂದ ನಾವು ನೋಡ್ತಿದ್ದೀವಿ ಇದು ಅನೇಕ ಬಟ್ಟೆ ತೊಡೋದಾಗ್ಲಿ, ಮತ್ತು ಈ ಕ್ರಿಶ್ಚಿಯನ್ರು ಕೂಡ ಹಿಂದೂಗಳಂಗೆ ಬಟ್ಟೆ ತೊಡ್ತಾರೆ, ಹಾಗಂದು ಮಾತ್ರಕ್ಕೆ ಅವರೇನು ಹಿಂದೂಗಳು. ಆದ್ರೆ ಇದನ್ನೆಲ್ಲ ಪರಿಗಣಿಸಿದ್ರೆ ಮಾತಿಯವರೇ, ಮುಖ್ಯವಾಗಿರ್ತಕ್ಕಂಥದ್ದು ನೀವು ಮೊದಲು ಈ ಬಸವ ಧರ್ಮ ಅಂತ ಹೇಳೋದಕ್ಕಿಂತ ಮೊದಲು ಲಿಂಗಾಯತರನ್ನ ಅವರಲ್ಲಿ ಸಮಾಜ ಸುಧಾರಣೆಯನ್ನ ಮಾಡ್ಬೇಕೇನೋ ಅಂತ ಆನಂತರ ಧರ್ಮದ ಬಗ್ಗೆ ಮಾತಾಡಿದ್ರೆ ಸರಿಯಾಗ್ಬೋದು. ನೀವು ಇವತ್ತಿನ ತನಕ ವೀರಶೈವರಿಗೆ ನೀವು ಎಲ್ಲೋ ಒಂದ್ ಕಡೆ ನಮ್ ಜೊತೆ ತಳಕ ಹಾಕೊಂಡಿದ್ದೀರ, ನಿಮ್ಮ ಆಚಾರಗಳನ್ನ ಒಂದಷ್ಟು ಸರಿಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಪಂಚಪೀಠಾಧಿಪತಿಗಳು ಎಲ್ರಿಗಿಂತ ಮೇರು ಅಂತ ಅವರ ಪೀಠದಲ್ಲೇ ತೋರಿಸಿದ್ರು ಕೂಡ ಇವತ್ತಿನ ತನಕ ಅದನ್ನ ಹೇಳುವಂತ ಧೈರ್ಯವನ್ನ ಯಾರಿಗೂ ಆಗಿಲ್ಲ. ಅಥವಾ ಕರ್ನಾಟಕದಲ್ಲೇ ಇರ್ತಕ್ಕಂಥ ಕಂದಾಚಾರಗಳಾಗಿರ್ಬೋದು ಅಥವಾ ಮೂಢನಂಬಿಕೆಗಳಾಗಿರ್ಬೋದು ಅದನ್ನ ತಡೀತಕ್ಕಂತ ಒಂದು ಪ್ರಯತ್ನವನ್ನೂ ಮಾಡಿಲ್ಲ. ನಿಮ್ಮ ಲಿಂಗಾಯತರೇ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಕೂಡ ಅತ್ಯಂತ ಹೆಚ್ಚು ಮೂಢನಂಬಿಕೆಗಳನ್ನ ತೋರಿಸಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ, ಆಗ್ಲೂ ನಿಮ್ಮಂತವ್ರು ಮಾತಾಡ್ಲಿಲ್ಲ, ನೀವೆಲ್ಲ ಸೇರ್ಕೊಂಡು ಬೀದಿಗೆ ಬಂದ್ಬಿಟ್ಟು ಅವರ ಪರವಾಗಿ ಮಾತಾಡಿದ್ರಿ. ಈಗ ಏನೋ ಅವಕಾಶವಾದಿಗಳಾಗಿ ಎಲ್ಲೋ ಕಾಂಗ್ರೆಸ್ ಅವರು ಅವಕಾಶ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ನೀವು ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡ್ತಿದ್ದೆ, ಅದರಲ್ಲೂ ಯಾರ ಲಾಭವನ್ನು ಪಡ್ಕೊಂಡು ಯಡಿಯೂರಪ್ಪನವರೇ ಮಾತಾಡ್ತಿಲ್ಲ. ಯಡಿಯೂರಪ್ಪನವರಿಗೆ ಯಾವುದೇ ಒಂದು ಸೈದ್ಧಾಂತಿಕವಾದಂತ ನಿಲುವಿಲ್ಲ. ನಿಲುವಿಲ್ಲದಿದ್ರೆ ನೀವ್ ಯಾತಕ ಅವ್ರ ಬೆಂಬಲಕ್ಕೆ ನಿಂತ್ರಿ? ಯಾರು ಅಷ್ಟೊಂದು ಮಂದಿ ಎಲ್ಲ ಲಿಂಗಾಯತ ಸ್ವಾಮೀಜಿಗಳು ಬೀದಿಗೆ ಬಂದ್ರಲ್ಲ? ಇಲ್ಲ ಇಲ್ಲ, ನಾವೇನ್ ಬಂದಿಲ್ಲ. ಅವರನ್ನೆಲ್ಲಾದ್ರೂ ಇಳಿಸಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನತಕ್ಕಂತ ಮಾತನ್ನು ಹೇಳಿದ್ರಲ್ಲ. ಕೆಲವರು ಅವರೆಲ್ಲ ಬರೋದಿಲ್ವಾ?
ಎಲ್ಲರೂ ಅಲ್ಲ, ಇಲ್ಲ ಇಲ್ಲ ಇಲ್ಲ, ಎಲ್ಲರೂ ಅಲ್ಲ, ಯಾರೋ ಕೆಲವರು ಮಾತ್ರ ಪಟ್ಟಭದ್ರ ಹಿತಾಸಕ್ತರು ಆ ರೀತಿ ಮಾಡಿದ್ರು. ಆದ್ರೆ ಒಂದು ಮಾತ್ರ ನಾವು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ, ಸುಧಾರಣೆ ಖಂಡಿತ ಆಗ್ಬೇಕಾಗಿದೆ. ಲಿಂಗಾಯತ ಸಮಾಜದ ಒಳಗೂ ಆಗ್ಬೇಕು, ಹೊರಗೂ ಆಗ್ಬೇಕು. ಇದು ಸ್ವತಂತ್ರ ಧರ್ಮ ಅನ್ನುವಂತ ತಿಳುವಳಿಕೆ ಲಿಂಗಾಯತರಿಗೆ ಬಂದ್ರೆ, ಇದರ ಸಂವಿಧಾನ ವಚನ ಸಾಹಿತ್ಯ ಅಂತ ಅವರಿಗೆ ಅರಿವಾದ್ರೆ ಖಂಡಿತ ಅವರ ಸಾಹಿತ್ಯ ಓದ್ತಾರೆ, ಬದಲಾವಣೆ ಹೊಂದ. ಆದ್ರೆ ಅನೇಕ ಮಂದಿ ಲಿಂಗಾಯತರು ಈಗಾಗಲೇ ಹಿಂದೂ ಧರ್ಮವನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನೋಡ್ರಿ, ವೈದಿಕ ಪದ್ಧತಿಯನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ, ಜಾತಿ ಪದ್ಧತಿಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅದನ್ನೆಲ್ಲ ನಾವು ನಿರಾಕರಿಸ್ತೀವಿ, ನಿರಾಕರಿಸಿ ನಮ್ಮ ಜನಕ್ಕೆ ನಿರಂತರವಾಗಿ ಬೋಧೆ ಮಾಡ್ತಾ ಇದ್ದೀವಿ. ಇದೆಲ್ಲ ನಿಮ್ಮ ಹೋರಾಟ ಬರೀ ಮುಂದಿನ ಚುನಾವಣೆಯ ಫಲಿತಾಂಶ ತನಕ ಮಾತ್ರ ಅಂತ? ಇಲ್ಲ ಇಲ್ಲ, ನಮ್ದು 50 ವರ್ಷದ ಹೋರಾಟ. ಅದಾದ ನಂತರ ಸಿದ್ದರಾಮಯ್ಯನವರು ಮರೆತು ಬಿಡ್ತಾರೆ ಅಂತ? ಸುಳ್ಳು. ಸಿದ್ದರಾಮಯ್ಯನವ್ರು ಏನ್ ನಿರ್ಧಾರ ತಗೋತಾರೋ ಬಿಡ್ತಾರೋ ಈಗ ನೋಡೋಣ. ಆದ್ರೆ ನಾವು ಮಾತ್ರ 50 ವರ್ಷಗಳಿಂದಲೂ ಕೂಡ ಸಾಕಷ್ಟು ಭಾಗದಲ್ಲಿ ಸಂಚರಿಸಿ ಜನಗಳನ್ನ ಅದೊಂದು ಸಂತೋಷದ ವಿಚಾರ. ನೀವು ಬಹಳಷ್ಟು ಟೀಕೆಗೂ ಒಳಗಾಗಿದ್ದೀರಾ, ನೀವು ಸತತವಾಗಿ ಇದನ್ನು ಮಾತಾಡ್ತಾ ಬಂದಿದ್ದೀರಾ. 7-8 ವರ್ಷಗಳಿಂದನೆ ಕಾರ್ಯಕ್ರಮ ಬಂದಾಗ ಸ್ಪಷ್ಟವಾಗಿ ಹೇಳಿದ್ರ, ಆಗೆಲ್ಲ ನೀವು ಒಬ್ಬಂಟಿ ಆಗಿದ್ರಿ. ಈಗ ಆಶ್ಚರ್ಯ ಅಂದ್ರೆ ಬಹಳಷ್ಟು ಜನ ನಿಮ್ ಜೊತೆ ಸೇರ್ಕೊಂಡಿದ್ದಾರೆ. ಯಶಸ್ವಿ ಆದ್ರೆ ನೀವು ಇಡೀ ಲಿಂಗಾಯತ ಧರ್ಮದ ಮುಖ್ಯಸ್ಥೆ ಆಗ್ಬಿಡ್ಬೋದೇನು? ನಮಗೆ ಮುಖ್ಯಸ್ಥರಾಗ್ಬೇಕು, ಹೆಸರು ತಗೋಬೇಕು ಅನ್ನುವಂತ ಹವ್ಯಾಸ ಇಲ್ಲ. ಈ ಧರ್ಮಕ್ಕೆ ಮಾನ್ಯತೆ ಸಿಕ್ಕು, ಜಾಗತಿಕ ಧರ್ಮಗಳ ಸಾಲಿನಲ್ಲಿ ಈ ವಿಶೇಷವಾದ ಧರ್ಮ ನಿಲ್ಲಬೇಕು ಅನ್ನೋದು ಒಂದೇ ನಮ್ಮ ಆಶಯ. ಮಾತೆಯವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದೀರಾ. ನೋಡೋಣ ಜನ ಏನ್ ಹೇಳ್ತಾರೆ ಅಂತ, ಮುಂದಿನ ದಿನಗಳಲ್ಲಿ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ಕಾರ್ಯಕ್ರಮ ನೋಡಿದ ತಮಗೂ ಧನ್ಯವಾದಗಳು.